ಪರಿಶೋಧನಾ ಯಾತ್ರೆ ಅಂತ ನಾವು ಆಮ್ ಆದ್ಮಿ ಪಕ್ಷದಿಂದ ಲಾಂಚ್ ಮಾಡ್ತಾ ಇರೋದು ಉದ್ದೇಶದಿಂದ ಪ್ರೆಸ್ ಮೀಟನ್ನು ಕರೆದಿದ್ವಿ. ಈ ಪರಿಶೋಧನಾ ಯಾತ್ರೆಯಲ್ಲಿ ನಾವು ಸಿಪ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ವಿ. ಸರ್, ನಿಮಗೆ ಸರ್ಕಾರದಿಂದ ಎಷ್ಟು ಅನುದಾನ ಬಂತು, ಆ ಅನುದಾನವನ್ನು ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ, ಹಾಗೆ ನಮ್ಮ ಸಾಕಷ್ಟು ಅನುದಾನ ಬಂದಿದೆ ಅಂತ ಅವರೇ ತುಂಬ ಕಡೆ ಹೇಳ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಮತ್ತು ಜನರಿಗೆ, ಕ್ಷೇತ್ರದ ಜನರಿಗೆ ಒಂದೇ ಪ್ರಶ್ನೆ, ಬಂದಂಥ ಅನುದಾನ ಏನಾಯಿತು, ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗಿಲ್ವಲ್ಲ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಿಗೆ. ಸಾಕಷ್ಟು ಜನ ಇದನ್ನು ನಮ್ಮ ಹತ್ರನೂ ಕೇಳಿದರು. ಹಾಗಾಗಿ ಕೆಲವ್ರಿಗೆ ಮಾತ್ರ ಗೊತ್ತಾದರೆ ಇದು ಆಗೋದಿಲ್ಲ, ಇಡೀ ಕ್ಷೇತ್ರದ ಜನರಿಗೆ ಗೊತ್ತಾಗಬೇಕು ಅನ್ನುವಂತಹ ಕಾರಣದಿಂದ ಪರಿಶೋಧನಾ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಇವೆಲ್ಲ ಮುಚ್ಚೋಗ್ತಾ ಇದೆ. ಬಟ್ ಅನುದಾನ ಮಾತ್ರ ಅಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಬಂತು. ಒಟ್ಟಾರೆ ಹೇಳೋದಾದರೆ ನಮ್ಮ ಕಣ್ಮುಂದೇ ಇದೆ, ಒಂದು 800 ಕೋಟಿವರೆಗೂ ಬಂದಿರ್ಬೋದು. ಆದರೆ 800 ಕೋಟಿ ಇದ್ದಿದ್ರೆ ನಮ್ಮ ಕ್ಷೇತ್ರನ ಎಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಇಚ್ಛೆ ಇದ್ದಿದ್ರೆ ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಬಟ್ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಹಾಗಾಗಿ ಈ ಪರಿಶೋಧನಾ ಯಾತ್ರೆಯನ್ನು ಮಾಡಿ ಇಡೀ ಕ್ಷೇತ್ರದ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಯಾತ್ರೆಯನ್ನು ಅನ್ಕೊಂಡಿದ್ದೀವಿ. ಶನಿವಾರ ಬೆಳಿಗ್ಗೆ 10 ಗಂಟೆಗೆ ರಾಮಕೃಷ್ಣ ಆಶ್ರಮದ ಬಳಿ ಇರುವಂತಹ ವಿವೇಕಾನಂದರಿಗೆ ನಾವು ಮಾಲಾರ್ಪಣೆ ಮಾಡುವುದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ಅದಾದ ನಂತರ ಪ್ರತಿ ಕ್ಷೇತ್ರದ ಪ್ರತಿ ರೋಡು ಪ್ರತಿಯೊಬ್ಬ ಜನಸಾಮಾನ್ಯನನ್ನು ಮುಟ್ಟಬೇಕು ಅನ್ನುವಂತಹ ಉದ್ದೇಶ ಇದೆ ನಮಗೆ. ಈ ಯಾತ್ರೆ ಒಂದು 30 ದಿನದವರೆಗೂ ನಡೆಯುತ್ತೆ ಸರ್. ಏನಾದರೂ ಸಹಿ ಸಂಗ್ರಹ ಜನರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ. ಮತ್ತು ಅಲ್ಲಿ ಏನಾದರೂ ಭ್ರಷ್ಟಾಚಾರಗಳು ನಡೆದಿದ್ರೆ ಈಗ ಸಾಕಷ್ಟು ದಾಖಲೆಗಳಿದ್ದಾವೆ, ಇನ್ನಷ್ಟು ದಾಖಲೆಗಳನ್ನ ಕಲೆ ಹಾಕುವಂಥದ್ದು. ನನ್ನ ಹೆಸರು ಪ್ರಕಾಶ್, ಆಮ್ ಆದ್ಮಿ ಪಕ್ಷ ಬೆಂಗಳೂರು ಲೋಕಸಭಾ ಅಧ್ಯಕ್ಷ, ಅದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಉಮೇದುವಾರ. ಸರ್, ನಾನು ಈ ಪರಿಶೋಧನಾ ಯಾತ್ರೆಯನ್ನು ನಾವು ಏನು ಹಮ್ಮಿಕೊಂಡಿದ್ದೀವಿ, ನಾವು ಓಪನ್ ಆಗಿ ಶಾಸಕರನ್ನ ಚಾಲೆಂಜ್ ಮಾಡ್ತಾ ಇದ್ದೀವಿ. ನೀವು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ಬನ್ನಿ, ಈ ಅಭಿವೃದ್ಧಿ ಈ ಕೆಲಸಗಳನ್ನ ಹೇಳಿ ಈ ಪರಿಶೋಧನಾ ಯಾತ್ರೆಯಲ್ಲಿ ಪಾಲ್ಗೊಳ್ಳಿ. ನೀವು ಈ ಪರಿಶೋಧನಾ ಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ತಿಳ್ಕೊಬೇಕಾಗತ್ತೆ, ನೀವು ಕ್ಷೇತ್ರದ ಜನರಿಗೆ ಮೋಸ ಮಾಡಿದ್ದೀರಾ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ.